ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಸಂಕಟ ತಂದಿದೆ ಅನ್ನೋ ಮಾತನ್ನು ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕಂದರೆ 3.5 ಲಕ್ಷ ಕೋಟಿ ವಾರ್ಷಿಕ ಬಜೆಟ್ ಗಾತ್ರ ಹೊಂದಿರುವಂಥ ರಾಜ್ಯಕ್ಕೆ 60,000 ಕೋಟಿ ರೂಪಾಯಿಗಳ ಗ್ಯಾರಂಟಿಗಳ ಹೊರೆಯನ್ನು ಹೊರೋದಕ್ಕೆ ಆಗೋದಿಲ್ಲ ಅಂತಂದರೆ ವಿಚಿತ್ರ ಅಂತ ಅನ್ಸುತ್ತೆ. ಗ್ಯಾರಂಟಿ ಯೋಜನೆಯ ಸಂಕಷ್ಟ ನಿವಾರಣೆಗೆ ರಾಜ್ಯ ಸರ್ಕಾರದ 25,000 ಎಕರೆ ಭೂಮಿಯನ್ನು ಪರಭಾರೆ ಮಾಡಿ ನಗದೀಕರಿಸುವ ಕೆಲಸ ಮಾಡಬೇಕು ಅಂತ ಮನೆಹಾಳ್ ಐಡಿಯಾವನ್ನು ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅನ್ನೋ ಪರಿಣಿತ ತಂಡ ನೀಡಿರೋದು ಪತ್ರಿಕೆಗಳಲ್ಲಿ ಬಂದಿರೋದನ್ನು ನೋಡಿದಾಗ, ಈ ರೀತಿಯ ಕನ್ಸಲ್ಟಿಂಗ್ ಕಂಪ್ನಿಗಳೆಲ್ಲ ಕೋವಿಡ್ ಕಾಲದಿಂದನೂ ಭಾರತ ಸರ್ಕಾರಕ್ಕೆ ಹಲವು ಮನೆಹಾಳ್ ಐಡಿಯಾಗಳನ್ನು ಕೊಟ್ಟಿದ್ದನ್ನು ಗಮನಿಸಬಹುದು. ರಾಜ್ಯ ಸರ್ಕಾರಕ್ಕೂ ಐಡಿಯಾ ಕೊಡೋಕ್ಕೆ ಇಂತಹ ಕಂಪನಿಗಳು ನಿಯುಕ್ತವಾಗಿದೆ ಅನ್ನೋ ವಿಚಾರ ಈಗಷ್ಟೇ ಬೆಳಕಿಗೆ ಬಂದಂತಿದೆ. ಮೊದಲನೇದಾಗಿ, ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಸಂಕಟ ತಂದಿದೆ ಅನ್ನೋ ವಾದವನ್ನೇ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ 3.5 ಲಕ್ಷ ಕೋಟಿ ವಾರ್ಷಿಕ ಬಜೆಟ್ ಗಾತ್ರ ಹೊಂದಿರುವಂಥ ರಾಜ್ಯಕ್ಕೆ 60,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಹೊರೆ ಆಗತ್ತೆ ಅನ್ನೋ ಮಾತನ್ನು ನಂಬೋಕ್ಕೂ ಕೂಡ ಸಾಧ್ಯ ಇಲ್ಲ. ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ಗ್ಯಾರಂಟಿಗಳು ಈಗಾಗಲೇ ಇರುವಂಥ ಕೇಂದ್ರ ರಾಜ್ಯ ಸಬ್ಸಿಡಿಗಳ ಪಾಲ್ ಕೂಡ ಇದೆ. ಹಾಗಾಗಿ ಕೆಲವೊಂದಿಷ್ಟು ಜನ ಏನು ಹೊರೆ ಆಗ್ತಾ ಇದೆ, ಹೊರೆ ಆಗ್ತಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೋ ಅದನ್ನು ಒಪ್ಕೊಳ್ಳೋಕ್ಕೆ ಕಷ್ಟ ಅನಿಸ್ತಿದೆ. ಒಂದು ವೇಳೆ ಹೊರೆ ನಿಜವಾಗ್ಲೂ ಭಾರ ಇದೆ ಅಂತಂದರೆ ಕರ್ನಾಟಕ ಸರ್ಕಾರ ಒಂದು ಶ್ವೇತಪತ್ರವನ್ನು ಹೊರಡಿಸಿ ತನ್ನ ಹೊರೆಯ ಸ್ವರೂಪವನ್ನು ಸ್ಪಷ್ಟಪಡಿಸಬೇಕು. ಇವು ಬಡಜನರ ಪರವಾದಂಥ ಯೋಜನೆ ಆಗಿರೋದ್ರಿಂದ ಸರ್ಕಾರಕ್ಕೆ ಇದನ್ನು ತೆರೆದ ಪುಸ್ತಕವಾಗಿಟ್ಟುಕೊಳ್ಳುವಲ್ಲಿ ಈಗೋ ಸಮಸ್ಯೆ ಬರಬಾರದು. ಸರ್ಕಾರ ತನ್ನ ಅನಗತ್ಯ ಖರ್ಚುಗಳ ಮೇಲೆ, ಭ್ರಷ್ಟಾಚಾರ ಪರ್ಸೆಂಟೇಜ್ ವ್ಯವಹಾರಗಳ ಮೇಲೆ, ಕಳಪೆ ಕಾಮಗಾರಿಗಳ ಮೇಲೆ ಬಿಗಿತನ ತೋರಿಸಿದ್ರೆ ಖಂಡಿತಕ್ಕೂ ಈ ಗ್ಯಾರಂಟಿಗಳು ಹೊರೆ ಆಗೋದಿಲ್ಲ. ಇಲ್ಲಪ್ಪ, ಈ ಗ್ಯಾರಂಟಿ ಯೋಜನೆ ಹೊರೆ ಅಂತಂದರೆ ಅದಕ್ಕೆ ಸರ್ಕಾರಿ ಆಸ್ತಿಗಳನ್ನು ಮೊನಿಟೈಸ್ ಮಾಡುವಂಥ ಕೇಂದ್ರ ಸರ್ಕಾರದ ಮಾದರಿಯನ್ನು ಅನುಸರಿಸೋದು ಸರಿಯಾದ ಹಾದಿ ಕೂಡ ಅಲ್ಲ. ಕುತೂಹಲಕಾರಿ ಸಂಗತಿ ಅಂತಂದರೆ, ರಾಜ್ಯದ ಹಣಕಾಸು ಇಲಾಖೆ ತನ್ನ ವೆಬ್ಸೈಟ್ನಲ್ಲಿ ಪ್ರತಿ ತ್ರೈಮಾಸಿಕಕ್ಕೊಮ್ಮೆ ತನ್ನ ಖರ್ಚು ವೆಚ್ಚಗಳನ್ನು ಪ್ರಕಟಿಸ್ತಿತ್ತು. ಅದು ಪಾರದರ್ಶಕವಾಗಿ ಸರ್ಕಾರದ ಕಾರ್ಯವೈಖರಿಯನ್ನು ತೋರಿಸ್ತಾ ಇತ್ತು. ಆದರೆ ಈಗ ಈ ಲೆಕ್ಕಾಚಾರ ಸಾರ್ವಜನಿಕವಾಗಿ ಸಿಗೋದೇ ಇಲ್ಲ, ಅದನ್ನು ಮರೆಮಾಚಲಾಗಿದೆ. ಇದಕ್ಕೆ ಕಾರಣ ಏನು ಅನ್ನೋದು ಸಹ ಗೊತ್ತಿಲ್ಲ. ಹಾಲಿ ರಾಜ್ಯ ಸರ್ಕಾರಕ್ಕೆ ಈ ಬಾರಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸಾಕಷ್ಟು ಮತಗಳನ್ನು ಸಹ ತಂದುಕೊಟ್ಟಂತಹ ಸ್ತ್ರೀಶಕ್ತಿ ಯೋಜನೆ ನಿಜಕ್ಕೂ ಸಾಸಿವೆ ಡಬ್ಬಿಗೆ ಕಾಸು ಮರುಪೂರ್ಣ ಮಾಡಿದಂಥ ಮಹತ್ವದ ಯೋಜನೆ. ಅದಕ್ಕೆ ಮಾಡಿದಂಥ ವಿನಿಯೋಗದ ಕಾರಣಕ್ಕೆ ಸರ್ಕಾರಕ್ಕೆ ಯಾವುದೇ ಹಿಂಜರಿಕೆ ಇರಲೇಬಾರದು. ಅಷ್ಟೇ ಅಲ್ಲ, ಹಲವು ವರ್ಷಗಳಿಂದ ಬಾಕಿ ಉಳಿದಿರುವಂಥ ಹಳೆ ಕಾಮಗಾರಿಗಳಿಗೆ ಹಣ ಒದಗಿಸುವಂಥ ಬೇರೆ ಬೇರೆ ಹಿಡನ್ ಖರ್ಚುಗಳಿದ್ರೆ, ರಾಜಕೀಯ ಒತ್ತಡಗಳಿದ್ರೆ ಅದಕ್ಕೆ ಶ್ವೇತ ಪತ್ರವೊಂದು ಮಂಡಿತವಾಗಬೇಕಾಗಿದೆ. ರಾಜ್ಯದ ಜನಪ್ರತಿನಿಧಿಗಳಿಗೆ ಅವರ ಕ್ಷೇತ್ರಗಳಲ್ಲಿ ಕೆಲಸಕ್ಕೆ ಹಣ ಒದಗಿಸ್ತಿಲ್ಲ ಅನ್ನೋ ಅಸಮಾಧಾನ ಮತ್ತು ಪ್ರತಿಪಕ್ಷ ಮಾಧ್ಯಮಗಳಿಗೆ ಇರುವಂಥ ಗ್ಯಾರಂಟಿ ಸಂಕಟಗಳಿಗೆ ಸರ್ಕಾರ ಸಕಾಲದಲ್ಲಿ ಉತ್ತರಿಸದೇ ಇದ್ದರೆ ಈ ಗ್ಯಾರಂಟಿ ಮಾತುಗಳೇ ಈ ಸರ್ಕಾರಕ್ಕೆ ಉರುಳಾಗೋದ್ರಲ್ಲಿ ಡೌಟೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.